ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ. ನಮಗೆ ಸ್ವಾತಂತ್ರ್ಯ ತರಲು ಇತಿಹಾಸವನ್ನು ಸೃಷ್ಟಿಸಿದ ವೀರ ಯೋಧರನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಮರಿಸ್ತಾ ಇದೆ. ಚರಿತ್ರೆಯ ಪುಟದಲ್ಲಿ ಮರೆಯಾಗಿರುವ ಅಂಥ 75 ಕದನ ಕಥನವನ್ನ ಪ್ರತಿದಿನ ನಿಮ್ಮೆದುರು ತರಲಾಗ್ತಾ ಇದೆ. ಬ್ರಿಟಿಷರಿಂದ ರಾಜ್ಯ ಮರಳಿ ಗೆದ್ದ ರಾಣಿ ನಾಚಿಯಾರ್, ತಾಯ್ನೆಲದ ರಕ್ಷಣೆಗಾಗಿ ಪ್ರಾಣವನ್ನೇ ಅರ್ಪಿಸಿದ ಕ್ವೀಲಿ ಎಂಬ ವೀರ ನಾರಿಯರ ರೋಮಾಂಚನಕಾರಿ ಕಥೆ ಇವತ್ತು ನಿಮ್ಮ ಮುಂದೆ. ಬ್ರಿಟಿಷರ ಆಕ್ರಮಣದ ವಿರುದ್ಧ ಹೋರಾಡುತ್ತಾ ಭಾರತದ ಅನೇಕ ವೀರನಾರಿಯರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಾಹಸ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ತಮಿಳುನಾಡಿನ ಇಬ್ಬರು ಸಾಹಸಿ ಮಹಿಳೆಯರ ಶೌರ್ಯ ಬಲಿದಾನ ಇನ್ನೂ ಅಜ್ಞಾತವಾಗಿಯೇ ಉಳಿದಿದೆ. ರಾಣಿ ವೇಲು ನಾಚಿಯಾರ್ ಹಾಗೂ ಆಕೆಯ ಮಹಿಳಾ ಸೇನಾಧಿಕಾರಿ ಕುಯಿಲ್ ಬ್ರಿಟಿಷರ ಶಸ್ತ್ರಾಸ್ತ್ರ ಸಂಗ್ರಹಾಗಾರಕ್ಕೆ ಕೊಳ್ಳಿಯಿಟ್ಟು ಹುತಾತ್ಮರಾದವರು. 18ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಭುಗಿಲಿದ್ದಂಥ ಬಾಳೆಗಾರರ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದ್ದವರು ಈ ಇಬ್ಬರು ಸಾಹಸ ಸ್ತ್ರೀಯರು. ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದ ಭಾರತದ ಮೊದಲ ರಾಣಿ ವೇಲು ನಾಚಿಯಾರ್, ತಮಿಳುನಾಡಿನ ರಾಮನಾಥಪುರಂನ ಮಹಾರಾಣಿ ಆಕೆ. ಚಿಕ್ಕ ವಯಸ್ಸಿನಲ್ಲೇ ವೇಲು ಬಿಲ್ವಿದ್ಯೆ, ಕುದುರೆ ಸವಾರಿಯಂಥ ಅನೇಕ ಯುದ್ಧ ಕೌಶಲ್ಯಗಳನ್ನು ಕಲಿತಿದ್ದಳು. ಅಲ್ಲದೆ ಆಕೆಗೆ ಉರ್ದು, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳು ಕರತಲಾಮಲಕವಾಗಿದ್ದವು. ಶಿವಗಂಗೆಯ ಅರಸ ಮತ್ತು ವೇದುಗಮನಾಥ ಪೆರಿಯೋದ್ಯ ಥೇವರ್ ಜೊತೆ ವಿವಾಹವಾಗಿ ವೇಲು ಅಲ್ಲಿಯ ಮಹಾರಾಣಿಯಾದಳು. ಬ್ರಿಟಿಷರು ಆರ್ಕಾಟ್ನ ನವಾಬನೊಂದಿಗೆ ಸೇರಿ ಶಿವಗಂಗೆಯ ಮೇಲೆ ಆಕ್ರಮಣ ಮಾಡಿದಾಗ ಥೇವರ್ ಯುದ್ಧ ಮಾಡುತ್ತಲೇ ವೀರಮರಣವನ್ನಪ್ಪಿದ. ಕಲಾಯಕಾಯರ್ ಕೋಯಲ್ ಯುದ್ಧದಲ್ಲಿ ಪತಿ ನಿಧನಾದ ಸುದ್ದಿಯನ್ನು ಕೇಳುತ್ತಲೇ ವೇಲು ತನ್ನ ಪುಟ್ಟ ಮಗಳು ವೆಲ್ಲಾಚಿಯನ್ನು ಮಡಿಲಿನಲ್ಲಿಟ್ಟುಕೊಂಡು ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಡಿಂಡಿಗಲ್ಗೆ ಪರಾರಿಯಾದಳು. ಆದರೆ ಬ್ರಿಟಿಷರಿಂದ ಅಡಗಿಕೂರುವುದು ಅವಳ ಉದ್ದೇಶ ಆಗಿರಲಿಲ್ಲ. ಬದಲಿಗೆ ಬ್ರಿಟಿಷರ ಮೇಲೆ ಸೇಡು ತೀರಿಸಿಕೊಳ್ಳುವ ಹಠ ತೊಟ್ಟಳು. ಮೈಸೂರಿನ ಹೈದರಾಲಿಯೊಂದಿಗೆ ಒಪ್ಪಂದ ಮಾಡಿಕೊಂಡ ವೇಲು ಈಸ್ಟ್ ಇಂಡಿಯಾ ಕಂಪನಿಯ ಸೇನಾ ನೆಲೆಗಳ ಮೇಲೆ ಸರಣಿ ದಾಳಿಗಳನ್ನು ಮಾಡಲಾರಂಭಿಸಿದಳು. ಅದರಲ್ಲಿ ಅತಿ ಭೀಕರವಾದದ್ದು 1780ರಲ್ಲಿ ವಿಜಯದಶಮಿಯ ದಿವಸ ನಡೆದಂತಹ ದಾಳಿ. ವೇಲು ನಾಚಿಯಾರ್ಗೆ ಕುಯಿಲ್ ಎಂಬ ಹಿಂದುಳಿದ ವರ್ಗದ ವೀರ ಮಹಿಳೆ ಸೇನಾಧಿಕಾರಿಯಾಗಿದ್ದಳು. ವೇಲುವಿನ ಬಲಗೈನಂತಿದ್ದಂಥ ಕುಯಿಲ್ ಹಬ್ಬದ ದಿನ ತುಪ್ಪದ ಕೊಡವನ್ನು ಹೊತ್ತು ದೇವಸ್ಥಾನದ ಬಳಿ ಇದ್ದಂಥ ಬ್ರಿಟಿಷ್ ಶಸ್ತ್ರಾಗಾರದ ಬಳಿ ನಡೆದು ಹೋದಳು. ತುಪ್ಪದ ಕೊಡದ ಸಮೇತ ತನ್ನ ದೇಹಕ್ಕೆ ಬೆಂಕಿ ಹಚ್ಚಿಕೊಂಡ ಕುಯಿಲ್ ಇಡೀ ಶಸ್ತ್ರಾಗಾರವನ್ನೇ ಭಸ್ಮ ಮಾಡಿ ತಾನೂ ಹುತಾತ್ಮಳಾದಳು. ಬಹುಶಃ ಕುಯಿಲನ್ನು ಮೊದಲ ಮಾನವ ಬಾಂಬ್ ಅಂತ ಹೇಳಬಹುದು. ಒಂದೇ ಹೊಡೆತಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡು ಬರಿಗೈಯಲ್ಲಿ ನಿಂತ ಬ್ರಿಟಿಷರು ದಿಂಗ್ಮೂಢರಾದರು. ನಾಚಿಯಾರ್ ಮತ್ತೆ ಅವಳ ರಾಜ್ಯ ಶಿವಗಂಗಾ ಮರಳಿ ಪಡೆದಳು. ದೈತ್ಯ ಬ್ರಿಟಿಷರನ್ನು ನಾಚಿಯಾರ್ ಹಾಗೂ ಕುಯಿಲ್ ತಮ್ಮ ಸಾಹಸ ಬಲಿದಾನದಿಂದ ಮಣಿಸಿದರು. ಇದು ಇಡೀ ತಮಿಳು ಹೆಣ್ಣುಮಕ್ಕಳ ಪ್ರತಿರೋಧದ ಶಕ್ತಿಯ ಪ್ರತೀಕವಾದರು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.